ನಮಸ್ಕಾರ ವೀಕ್ಷಕರೇ ರೈಸಿಂಗ್ ಕನ್ನಡಕ್ಕೆ ಸ್ವಾಗತ ನಾನ್ ತಾರಾವರ್ಕಾಡಿ ಪುನೀತ್ ಪರ್ವಕ್ಕೆ ದಿನಗಣನೆ ಶುರುವಾಗಿದೆ ಆ ಇಬ್ಬರು ನಾಯಕ ನಟರು ಮತ್ತೆ ಒಂದಾಗ್ತಾರೋ ಅನ್ನೋ ಕುತೂಹಲ ಅಭಿಮಾನಿಗಳಲ್ಲಿ ಮೂಡಿದೆ ಹಾಗಿದ್ರೆ ಆ ನಟರ್ಯಾರು ಏನೇ ಕುತೂಹಲ ಎಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್ ಕನ್ನಡ ಚಿತ್ರರಂಗದಲ್ಲಿ ಸ್ನೇಹ ಎಂದಾ ನೆನಪಾಗುತ್ತಿದ್ದುದು ನೆನಪಾಗುತ್ತಿದ್ದುದು ಸಿಂಹ ವಿಷ್ಣುವರ್ಧನ್ ಹಾಗೂ ರೆಬಲ್ ಸ್ಟಾರ್ ಅಂಬರೀಶ್ ಅವರಿಬ್ಬರ ನಂತರ ಅದೇ ರೀತಿಯಲ್ಲಿ ಆಪ್ತಮಿತ್ರರಾಗಿದ್ದ ಸೂಪರ್ ಸ್ಟಾರ್ಗಳು ಅಂದರೆ ದರ್ಶನ್ ಹಾಗೂ ಸುದೀಪ್ ಕುಚಿಗು ಗೆಳೆಯರನ್ನು ನೋಡಿ ಅಭಿಮಾನಿಗಳು ಕೂಡ ಖುಷಿ ಪಡ್ತಾ ಇದ್ರು ಸಾಕಷ್ಟು ವೇದಿಕೆಗಳಲ್ಲಿ ಒಟ್ಟಿಗೆ ಕಾಣಿಸಿಕೊಳ್ತಿದ್ರು ಬಿಡುವಿನ ಸಮಯದಲ್ಲಿ ಸ್ನೇಹಿತರ ಜೊತೆ ಸೇರಿ ಊರೂರು ಸುತ್ತಾಡ್ತಿದ್ರು ಪಾರ್ಟಿ ಮಾಡಿ ಎಂಜಾಯ್ ಮಾಡ್ತಾ ಇದ್ರು ಆದರೆ ಇವರ ಸ್ನೇಹದ ಮೇಲೆ ಅದು ಯಾರ ಕಣ್ಣು ಬಿತ್ತೋಗುತ್ತಿಲ್ಲ ಅಂದು ನಟ ದರ್ಶನ್ ಮಾಡಿದ್ದ ಅದೊಂದು ಟ್ವೀಟ್ ಕನ್ನಡ ಚಿತ್ರರಂಗಕ್ಕೆ ಶಾಕ್ ಕೊಟ್ಟಿತ್ತು ಎರಡ್ ಸಾವಿರದ ಹದಿನೇಳು ಮಾರ್ಚ್ ಹದಿನೇಳು ದರ್ಶನ್ ಹಾಗೂ ಸುದೀಪ್ ಅಭಿಮಾನಿಗಳು ಮರೆಯಲಾಗದ ದಿನ ಅಂದು ಸಂಜೆ ನಟ ದರ್ಶನ್ ಒಂದು ಟ್ವೀಟ್ ಮಾಡಿದ್ರು ನಾನು ಮತ್ತು ಸುದೀಪ್ ಇನ್ಮುಂದೆ ಸ್ನೇಹಿತರಲ್ಲ ನಾವು ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡುತ್ತಿರುವ ನಟರು ಮಾತ್ರ ದಯವಿಟ್ಟು ಯಾವುದೇ ಊಹಾಪೋಹಗಳು ಬೇಡ ಇದು ಇಲ್ಲಿಗೆ ಮುಗಿಯಿತು ಎಂದು ದರ್ಶನ್ ಟ್ವೀಟ್ ಮಾಡಿ ಸುದೀಪ್ ಜೊತೆಗಿನ ಸ್ನೇಹವನ್ನ ಕಡಿದುಕೊಂಡಿದ್ರು ಅಲ್ಲಿಗೆ ಆ ಸ್ನೇಹ ಮುರಿದು ಬಿದ್ದಿತ್ತು ಆದರೆ ಮತ್ತೆ ಅವರಿಬ್ಬರು ಒಂದಾಕೋ ಕಾಲ ಕೂಡಿ ಬಂದಂತಿದೆ ಸ್ಯಾಂಡಲ್ವುಡ್ನ ಇಬ್ಬರು ಸೂಪರ್ ಸ್ಟಾರ್ಗಳು ಒಂದೇ ವೇದಿಕೆ ವೇದಿಕೆಯೇರ್ತಾರ ಈಗ ಈ ಪ್ರಶ್ನೆ ದೊಡ್ಡ ಕುತೂಹಲವಾಗಿದೆ ದರ್ಶನ್ ಹಾಗೂ ಸುದೀಪ್ ಇಬ್ಬರು ಒಟ್ಟಿಗೆ ಕಾಣಿಸಿಕೊಳ್ಳದೆ ಹಲವು ವರ್ಷಗಳೇ ಕಳೆದಿವೆ ಈಗ ಪುನೀತ್ ರಾಜ್ಕುಮಾರ್ಗಾಗಿ ಇಬ್ಬರೂ ಒಂದೇ ವೇದಿಕೆ ಇರ್ತಾರ ಅನ್ನೋದು ಯಕ್ಷ ಪ್ರಶ್ನೆಯಾಗಿಯೇ ಉಳಿದಿದೆ ಆದರೆ ಅಪ್ಪು ಅಭಿಮಾನಿಗಳು ಕಿಚ್ಚ ಸುದೀಪ್ ಹಾಗೂ ದರ್ಶನ್ ಇಬ್ಬರಿಗೂ ಸ್ವಾಗತವನ್ನ ಕೋರಿದ್ದಾರೆ ಇನ್ನು ಪ್ಯಾನ್ ಇಂಡಿಯಾ ಸ್ಟಾರ್ ಯಶ್ ಈ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆ ಎನ್ನಲಾಗುತ್ತಿದೆ ಕೆಜಿಎಫ್ ಟು ತನ್ನದೇ ಅಭಿಮಾನಿ ಬಳಗವನ್ನು ಹೊಂದಿರೋ ಯಶ್ ಕೂಡ ಗಣ್ಯರೊಂದಿಗೆ ವೇದಿಕೆ ಹಂಚಿಕೊಳ್ತಿದ್ದಾರೆ ತಮ್ಮ ಮುಂದಿನ ಸಿನಿಮಾದಿಂದ ಬಿಡುವು ಮಾಡಿಕೊಂಡು ಗಂಧದ ಗುಡಿ ರಿಲೀಸ್ ಇವೆಂಟ್ಗೆ ಅತಿಥಿಯಾಗಿ ಆಗಮಿಸುತ್ತಿದ್ದಾರೆ ಎನ್ನಲಾಗುತ್ತಿದೆ ಒಟ್ಟಾರೆ ಅಜಾತ ಶತ್ರು ಕರುನಾಡ ಕಣ್ಮಣಿ ಅಪ್ಪು ಹೆಸರಲ್ಲಾದರೂ ಸುದೀಪ್ ದರ್ಶನ್ ಒಂದಾಗ್ತಾರ ಒಂದೇ ವೇದಿಕೆಯಲ್ಲಿ ಸುದೀಪ್ ದರ್ಶನ್ ಯಶ್ ಅವರನ್ನ ನೋಡೋ ಅಭಿಮಾನಿಗಳ ಆಸೆ ಈಡೇರುತ್ತಾ ಕಾದು ನೋಡಬೇಕು ಇದಾಗಿತ್ತು ಈ ಹೊತ್ತಿನ ವಿಶೇಷ ಮತ್ತಷ್ಟು ವಿಶೇಷ ಸುದ್ದಿಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ರೈಸಿಂಗ್ ಕನ್ನಡ